ಯಾವಾಗಲೂ ಕೂಡ ಉತ್ತಮವಾದ ಮಾತುಗಳನ್ನು ಆಡುವಂತ ಪ್ರಯತ್ನ ಮಾಡಬೇಕಾಗುತ್ತೆ. ಆದರೆ ಇಂತ ಸಾಧು ಸಂತರ ನಾವು ಸಾನ್ನಿಧ್ಯದಲ್ಲಿ ಇದ್ದರೆ ಮಾತ್ರ ನಮಗೆ ಉತ್ತಮ ಮಾತುಗಳು ಸಿಗಲಿಕ್ಕೆ ಸಾಧ್ಯ. ಹೊರತಾಗಿ ನಾವು ಎಲ್ಲೆಲ್ಲೋ ಮಾತುಗಳನ್ನು ಕೇಳ್ತೇವೆ, ಅದಕ್ಕಾಗಿ ಹೋಟೆಲ್ ಹೋದ್ರೆ ಬೇಕಾದಷ್ಟು ಊಟ ಸಿಗ್ತೈತೆ ನಮಗೆ. ತೃಪ್ತಿ ಇಂಟರ್ನ್ಯಾಷನಲ್ ಹೋದ್ರೆ ಸಾಕ್ರಿ, ಇವ್ ಜನ ಮನೆ ಊಟ ಕರೆಯಂಗಿಲ್ಲ ರೀ, ಇಪ್ಪ ಹೋಟೆಲ್ ಕರ್ಕೊಂಡು ಹೋಗ್ತಾರೆ. ನಮಗೇನು ಎಲ್ಲಿ ಭಿಕ್ಷಾ ಕೊಟ್ಟರು ಹೋಗ್ತೇವೆ, ನಮ್ಗೆ ಭಿಕ್ಷಾ ಅಂತ ಏನು ಹೋಗೇ ಬಿಟ್ಟಿರ್ತೀವಿ. ಅಲ್ಲಿ ಹೋಗಿ ನೀವು ಏನು ಆರ್ಡರ್ ಮಾಡ್ತೀರಿ ನಿಮ್ಮ ಮುಂದೆ ಇಡ್ತಾರೆ. ಆದರೆ ಚಲೋ ಮಾತು ಒಂದು ಪ್ಲೇಟ್ ಕೊಡ್ರಿ ಅಂದ್ರೆ ಕೊಟ್ಟಾರಂದ್ರೆ ಯಾರು ಚಲೋ ಮಾತು ಎಲ್ಲೂ ಸಿಗಂಗಿಲ್ಲ ರೀ. ಕೇವಲ ನಮ್ಮ ಭಾರತ ದೇಶದಲ್ಲಿ ಮಾತ್ರ ರೀ, ನಮ್ಮ ಭಾರತ ದೇಶದ 18 ಪುರಾಣಗಳು, ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರ, ಭಗವದ್ಗೀತೆ, ಮಹಾಭಾರತ, ರಾಮಾಯಣ ಒಂದಲ್ಲ ಎರಡಲ್ಲಿ ನಮಗೆ ಹೇಳ್ಕೊಡೋರು ಫ್ರೀ ಹೇಳ್ಕೊಡ್ತೇವಂದ್ರೆ ಸೈಟ್ ಬರೋಂಗಿಲ್ಲ. ನಂದು ವಿಜಯಾವದ್ದಿ ಅಂತೇಳಿ ಯೂಟ್ಯೂಬ್ ಚಾನಲ್ ಒಂದು ಚಾನಲ್ ಅದ, ನೀವು ಬರೀ ವಿಜಯಾವದ್ದಿ ಅಂತ ಸಬ್ಸ್ಕ್ರೈಬ್ ಮಾಡಿದ್ರೆ ನಂದು ಭಾಳ ಆಗ್ಯಾವ್ರಿ, 325 ವಿಡಿಯೋಗಳಾಗಿದ್ದಾವೆ. ನಾನು ಪ್ಲೀಸ್ ನೋಡ್ರಿ ಅನ್ಬೇಕು, ದಿನಾಲು ವಾಟ್ಸಪ್ನಾಗ ಹಾಕಿದ್ರು ಅಷ್ಟೇ ನೋಡೋದ್ರಿ ಅವ್ರ ನೋಡಿ ಸೈತ್ ಲೈಕ್ನೂ ಹಾಕಂಗಿಲ್ಲ ರೀ. ಎಂಥ ಎಂಥದಕ್ಕೆ ಲೈಕ್ ಹಾಕಿರ್ತಾರೆ ರೀ. ಆದ್ರೆ ನಮ್ಗೆ ಜ್ಞಾನಕ್ಕೆ ಮಹತ್ವನೇ ಇಲ್ಲ ರೀ. ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇದಂ ಉತ್ತಮ. ನೀವು ಜ್ಞಾನಕ್ಕೆ ಬೆಲೆ ಕೊಡದೇ ಇದ್ದರೆ ಆ ಜ್ಞಾನವೂ ನಮ್ಮನ್ನು ಬೆಲೆ ಕೊಡೋದಿಲ್ಲ ರೀ. ನಾನು ನೋಡ್ತೇನೆ ರೀ ಯಾರ್ಯಾರು ಹಾಕಿರ್ತೇನೆ, ಒಂದು ಸ್ವಲ್ಪ ಏನಾರು ಓದಿದ್ದವ್ರು ಒಂದು ನಮಸ್ಕಾರ ಅಂತ ಹೇಳಿ ಒಂದು ಇದು ರೀ ತಿಕ್ಕ. ಅದಕ್ಕಾಗಿ ಭಗವಂತ ಹೇಳ್ತಾನೆ ಈ ಮಾತುಗಳು ನಮಗೆ ಫ್ರೀ ಆಫ್ ಚಾರ್ಜ್ನಲ್ಲಿ ಸಿಗ್ತಾ ಇದ್ದಾವೆ. ಎಷ್ಟು ಮಂದಿ ರೀ ಒಂದು ಮೊಬೈಲ್ ಭಾಳ ಭಾಳ ಉಪಕಾರ ಅದ ರೀ, ಗೂಗಲ್ ತೆಗೆದ್ರೆ ಸಾಕ್ರಿ ನಾನು. ಆದರೆ ಗುರುವಿನ ಎದುರುಗಡೆ ಕುಂತು ನಾವೇನು ಕಲ್ತೇವೆ ನೋಡ್ರಿ ಅದ ಖರೇ. ಇವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ರೀ, ಇವೆಲ್ಲ ಬಂದರೂ ಸಹಿತ ನೀವು ಮತ್ತೆ ಅವರ ಎದುರುಗಡೆ ನಿಮ್ಮ ಸಂಶಯ ಸಂದೇಹಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಖರೆ ಮಾತಾಡೋದು ಯಾವಾಗ ಕಲಿತೇವಂದ್ರೆ ಗುರುವಿನ ಪಾದ ಪದ್ಮದಲ್ಲಿ ಕುಳಿತುಕೊಂಡಾಗ ಅವ್ರ ಕಡೆ ಚಲೋ ಚಲೋ ಬಯಸ್ಕೊಂಡು ತಿದ್ದುಕೋತೇವೆ ನೋಡ್ರಿ ನಮ್ಮ ಮಾತು, ಅವಾಗ ಶಾಣೆ ಆಗ್ತೀವಿ ನಾವು, ಅವಾಗ ಮಾತಾಡಿದಂತೆ. ಇಲ್ಲೇ ಕುಳಿತುಕೊಂಡು ಯಾರು ಮಾತಾಡ್ತಾರೆ ನೋಡ್ರಿ ಅವ್ರು ಒಂದ ಮಾತಾಡಕ್ಕೆ ಕಲ್ತಂತೆ, ಉಳ್ತಿದ ಮಾತು ಏನು ಉಪಯೋಗ ಇಲ್ಲ ರೀ. ಅದಕ್ಕಾಗಿ ಭಗವಂತ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂಚೇತ್ ಮೂರು ವಿಶೇಷಣಗಳನ್ನು ಹಾಕಿದ್ದಾನೆ ಭಗವಂತ. ನಿಮ್ಮ ಮಾತು ಅದು ಸತ್ಯವಾಗಿರಬೇಕು. ಸತ್ಯಂ ಅಪ್ರಿಯಂ ನ ಪ್ರಿಯ, ಸತ್ಯ ಇರ್ತೈತೆ ರೀ ಆದರೆ ಅಪ್ರಿಯರಿದೆ. ಈಗ ಲಗ್ನಕ್ಕೆ ಲೇಟ್ ಆಗಿರ್ತೈತೆ ರೀ, ಅಕ್ಕಿನ 10 ಸಲ ನೋಡಿ ನೋಡಿ ಸಿರಿ ಉಟ್ಕೊಂಡಿರ್ತಾ. ನಮ್ಮ ಕಡೆ ಭಾಳ ಸಿರಿ ಇದಾವೆ ಆದ್ರೆ ಬರ ಹೋಗುವಾಗ ಒಂದು ಸಿರಿನೇ ಇರಂಗಿಲ್ಲ ರೀ, ಅದ್ರ ಮುಂದೆ ನಿಂತು ಬಿಟ್ಟಿರ್ತಾರೆ ಅವರು. ಅವಾಗ ಆಕೆ ಬಂದರೂ ಸಹಿತ ಚಲೋ ಕಾಣಿಸ್ವಲ್ತವ ಅಂದ್ರೆ ಆಕೆ ಮತ್ತೆ ಒಳಗೆ ಹೋಗಿ ಮತ್ತೊಂದು ತಾಸು ಮಾಡ್ತಾರೆ, ಮತ್ತು ಅವೆಲ್ಲ ಮ್ಯಾಚಿಂಗ್ ಹಾಕೋಬೇಕಲ್ಲಿ ಹೋಗ್ತದೆ. ಅದಕ್ಕಾಗಿ ಸತ್ಯಂ ಅಪ್ರಿಯಂ ನ ಪ್ರಿಯಾ, ಸುಮ್ಮನೆ ಕುಂತು ಬಿಡಬೇಕು ರೀ. ಕಣ್ಣಿದ್ದು ಕುರುಡನಂತೆಯೂ, ಬಾಯಿದ್ದು ಮೂಕನಂತೆಯೂ, ಕಾಲಿದ್ದು ಹೆಳವನಂತೆಯೂ, ನೋಡಬೇಕು ನೋಡದಂತಿರಬೇಕು, ನೋಡುವ ನೋಟದಲ್ಲಿ ತಾನಿಲ್ಲದಂತಿರಬೇಕು. ಇದು ಜಗತ್ತು ಬಹಳ ಮಜಾ ಆದ ರೀ. ಅದಕ್ಕಾಗಿ ಭಗವಂತ ಹೇಳ್ತಾನೆ ಸತ್ಯಂ ಅಪ್ರಿಯಂ ನ ಪ್ರಿಯ, ಹಿತಂ ಅದು ನನಗೆ ಹಿತವಾಗಿರಬೇಕು, ನನಗೂ ಹಿತವಾಗಿರಬೇಕು, ಎದುರುಗಡೆ ಇದ್ದವರಿಗೂ ಹಿತವಾಗಿರಬೇಕು. ಅಂತಹ ಹಿತ ನುಡಿಯನ್ನು ಮಾತ್ರ ನಾನು ಆಡಿದ್ದೆ ಆದರೆ ಭಾಳ ಹೊತ್ತಿನ ತನಕ ಮೌನ ಆಗ್ತೇವೆ ಹೋಗ್ರಿ, ಮಾತ ಬರೋಂಗಿಲ್ಲ. ಹಿತವಾಗಿದ್ದನ್ನು ಮಾತನಾಡಿರಿ, ಪ್ರಿಯವಾಗಿದ್ದನ್ನು ಮಾತನಾಡಿರಿ. ಹೀಗೆ ಅವರು ಮಾತಿನ ಬಗ್ಗೆ ಹೇಳೋದೇ ಇರುವಂಥ ತಪಸ್ಸಿರಿ. ಸ್ವಾಧ್ಯಾಯ ಬೆಸನಂ ಚೈವ ವಾಂಗ್ಮಯಂ ತಪ ಉಚ್ಚತೆ. ಸ್ವಾಧ್ಯಾಯ ಅಂತ ಹೇಳಿದರೆ ನೀವು ನಿತ್ಯವೂ ಕೂಡ 10 ಉಪನಿಷತ್ತುಗಳ ಶಾಂತಿ ಮಂತ್ರ ಪಾಠ ಮಾಡಿದರೂ ಸಹಿತ ನೀವು ಇಡೀ ಉಪನಿಷತ್ ಅಭ್ಯಾಸ ಮಾಡಿದ ಪುಣ್ಯಕ್ಕೆ ಭಾಗಿದಾರಾಗ್ತೀರಿ. ಇಡೀ ಉಪನಿಷತ್ ಓದೋದು ಮುಂದೆ ಹೋತು ಹೋಗ್ಬಿಡ್ರಿ. ದಿನಕ್ಕೊಂದು ಉಪನಿಷತ್, ಒಂದಿನ ತೈತ್ತರ ಉಪನಿಷತ್, ಒಂದಿನ ಈಶಾವ್ಯಾಸ ಉಪನಿಷತ್, ಒಂದಿನ ಐತ್ತರ ಉಪನಿಷತ್ ಹೇಳ್ಬೋದು ರೀ. ಆದರೆ ಆಗಂಗಿಲ್ಲ ರೀ ಅಂತ ಹೇಳಿದರೆ ಬರೀ ಶಾಂತಿ ಮಂತ್ರ ಎಂತ ಚಂದದವ್ರಿ.
ಒಂದೊಂದು ಶಬ್ದ ಶಬ್ದಗಳಲ್ಲಿ ನಿಂತಿದ್ದೆ. ಆದರೆ ನಾನು ಭಾರತದಲ್ಲಿ ಹುಟ್ಟಿದ್ದು ಧನ್ಯ ರೀ, ನನ್ನ ಸದ್ಗುರುಗಳಿಗೆ ಶತನಮನ ರೀ. ನಾನು ಭದ್ರಂ ಕರ್ಣೇ ವಿಷ್ಣು ಯಾಮದೇವಾ, ಭದ್ರಂ ಪಶ್ಯೇ ಮಾಕ್ಷ ಬೀಜಚತ್ರಾ, ಸ್ಥಿರೈರಂಗೈ ಸ್ತುಷ್ಟುವಾ ಪುಂಸಸ್ತನೋಭಿ, ವ್ಯಷೇಮ ದೇವ ಹಿ ತಯ್ಯದಾಯು, ಸ್ವಸ್ತಿ ನ ಇಂದ್ರೋ ರುದ್ರಶ್ರವಾ, ಸ್ವಸ್ತಿ ನ ಪೂಷಾ ವಿಶ್ವವೇದಾ, ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿ, ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಗಣೇಶ ಅಥರ್ವ ಶಿಷ್ಯದ ಮೊದಲನೇದ್ರಿ ಭದ್ರಂ ಕರ್ಣೇ ವಿಷ್ಣು. ನನಗೆ ಭದ್ರಂ ಅಂದರೆ ಮಂಗಳಕರನು. ಶೃಣುಯಾಮಹ, ನನಗೆ ಕೇಳುವಂತೆ ಆಗಲಿ. ನೀವೆಲ್ಲ ಪುಣ್ಯಜೀವಿರಿ, ನೀವೆಲ್ಲ ಇಲ್ಲೇ ಮಾತಾಶ್ರಮಕ್ಕೆ ಬಂದು ಎಂತೆಂತಹ ಸ್ತೋತ್ರಗಳನ್ನು ಅದು ಸಹಿತ ವಾದ್ಯ ಸಮೇತವಾಗಿ ಕೇಳ್ತೀರಿ ಅಂತ ಹೇಳಿದರೆ ನೀವು ಹೋದ ಜನ್ಮದಲ್ಲಿ ಈ ಮಂತ್ರ ಹೇಳಿರಬೇಕು. ಭದ್ರಂ ಕರ್ಣೇ ವಿಷ್ಣು ಯಾಮಹ, ಭದ್ರಂ ಪಶ್ಯೇ ಮಾಕ್ಷ ಬೀರ್ಯ ಜತ್ರ. ಇಂಥ ದೇವಿ ದೇವತೆಗಳ ಚಿತ್ರವನ್ನು ನೋಡಿ ಅವರ ಭಾವನೆಗಳನ್ನು ಮನಸ್ಸಲ್ಲಿ ತುಂಬಿಕೊಳ್ಳೋದಂದ್ರೆ ಅದು ಸಹಿತ ನಿಮ್ಮ ಪುಣ್ಯ ರೀ. ಇಂಥ ಸ್ವಚ್ಛ, ಇಂಥ ಕ್ಲೀನ್ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಇದು ಒಂದು ಶುದ್ಧ ರೀ. ಹೊರಗೂ ಸುಂದರ, ಒಳಗೂ ಸುಂದರ. ಮನ ಬಿ ಸುಂದರ, ತನ ಬಿ ಸುಂದರ, ತುಂ ಸುಂದರ ತಾಕಿ. ಇದು ಆಶ್ರಮ ಬಹಳ ಸೇರ್ತೈತೆ ರೀ. ನಾನು ಇಲ್ಲಿ ಬಂದ್ರೆ ನಗುಮುಖದ ಸ್ವಾಗತ ಮಾಡ್ತಾ ಇದ್ದೀನಿ. ಬಂದ ನೋಡುವ ಇದ್ವಿ ಒಂದು ಅಂತೇಳಿ ಅಂತಾರೇ. ಟಿ ವಿ ನೋಡ್ಕೊಂಡು ಕುಂತಿರ್ತಾರೆ ಹಿಂಗೆ. ನಾವು ಬಂದ್ಕೊ ಇಕ್ಕಿ ಒಂದು ಬಂದವ, ಬರ್ರಿ ಬರ್ರಿ ಕೂಡ್ರಿ ಅಂತೇಳಿ ಹಿಂಗೆ ಟಿ ವ್ಯಾಗ ಮುಖ ಹಾಕೊಂಡು ಕುಂತಿರ್ತಾರೆ. ನೀವು ಕುಂತು ಕುಂತು ನಾವು ಮಂಗ್ಯಾಕೊಂತ ಕುಂತ ಹತ್ತಾಗಿತ್ತ ಫೋಟೋ ನೋಡ್ಕೊಂಡು ಕುಂತ ಬರ್ತೇನೆ. ಬರ್ತೀರಿ ಬರ್ರಿ, ಮತ್ತೊಂದ್ಸಲ ಬರ್ರಿ. ಭಾಳ ಚಲೋ ಐತ್ರಿ ಸೀರಿಯಲ್ಲು, ಬಿಡು ಅಂತ ಆಗಂಗಿಲ್ರಿ. ಬಿಡ್ಬೇಡವ ಅಲ್ಲೇ ಕೂಡ ಅಂತೇಳಿ ಆಶ್ರಮಕ್ಕೆ ಬಂದ್ರೆ ಎಷ್ಟು ನಾವೆಲ್ಲೋ ಇವರೆಲ್ಲರೇ, ಇವರೆಲ್ಲಿನವರೋ ನಾವೆಲ್ಲಿನವರೋ, ಮಾಮರವೆಲ್ಲೋ ಕೋಗಿಲೆ ಎಲ್ಲೋ, ಏನಿದು ನಮ್ಗೆ ನಿಮ್ಮ ಸಂಬಂಧ ಗೊತ್ತಿಲ್ಲ. ಬೆಟ್ಟದ ನಲ್ಲಿಕಾಯಿ ಎಲ್ಲದೋ, ಸಮುದ್ರದ ಲವಣ ಎಲ್ಲಿದೋ. ಗುರು ಶಿಷ್ಯರ ಸಂಬಂಧ ಎಷ್ಟು ಮಜಾ ಅದ ರೀ. ಇಂತಹ ಸದ್ಗುರುಗಳು ನಮಗೆ ಸಿಕ್ಕಿದ ಪೂರ್ವ ಜನ್ಮದ ಪುಣ್ಯ ರೀ. ತಾಯಿ ಜಗನ್ ಮಾತೇನ ರೀ, ಇವ್ರದ್ದು ಆವಾಜ್ ಕೇಳಿದ್ರೂ ಅಷ್ಟು ಸಂತೋಷ ಆಗ್ತೈತೆ ರೀ. ಬಹುತ್ ಮೀಠ ಆಯ್ತು, ಭಾಳ ಮೀಠ. ಜಿಹ್ವಾಮೇ ಮಧುಮತ್ತಮ, ಈ ನಾಲಿಗೆಯಿಂದ ಜೇನು ಸುರಿದಂತ ಆಗ್ತೈತೆ ರೀ ನಮಗೆ. ಅದು ಬಂದರೆ ಅದಕ್ಕೆ ಹೇಳ್ತಾರೆ, ಸ್ವಾಧ್ಯಾಯ ವ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಚತೆ. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಮಪಚಿತಿ ಕಾಮೇ ಮತಿ ತ್ಯಜ್ಯತಾಂ ಪಾಪೋಹ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇ ಚಾವಸೀಯತಾಂ ನಿಜ ಗೃಹ ತೂರ್ಣಂ ವಿನಿರ್ಗಮ್ಯತಾಂ. ಆದಿಗುರು ಶಂಕರಾಚಾರ್ಯರು ಸಾಧನ ಪಂಚಕಂಗದಲ್ಲಿ ಇದ್ದನ್ನೇ ಹೇಳ್ತಾರೆ. ವೇದೋ ನಿತ್ಯಮಧೀಯತಾಂ, ವೇದಾಧ್ಯಯನವನ್ನು ಮಾಡಬೇಕು. ಅಂತ ಇಂಥ ಪುಸ್ತಕ ಓದೋಕ್ಕಿಂತ ವಾಟ್ಸಪ್ನಾಗ ಮುಖ ಹಾಕೊಂಡು ಕೊಡೋಕ್ಕಿಂತ ವೇದದ ಒಂದು ಭಾಗ ಆದರೂ ಸಹಿತ ಅಧ್ಯಯನ ಮಾಡಬೇಕು. ಋಗ್ವೇದ ಎಷ್ಟು ಸುಂದರ. ಋಗ್ವೇದದಲ್ಲಿ ದೇವಿ ಸ್ತುತಿ ಅದ ರೀ, ಬಹಳ ಸ್ತುತಿ ಅದ. ದೇವಿ ಋಗ್ವೇದದ ಅಧಿದೇವತೆ ಜಗನ್ಮಾತೆ ಪಾರ್ವತಿ ರೀ. ಯಜುರ್ವೇದದ ದೇವತೆ ಲಕ್ಷ್ಮೀ ರೀ. ಸಾಮವೇದದ ದೇವತೆ ಸರಸ್ವತಿ ರೀ. ಅದಕ್ಕಾಗಿ ವೇದೋ ನಿತ್ಯಮಧೀಯತ, ಮತ್ತಿದ ಜನ್ಮ ಬರಂಗಿಲ್ಲ ರೀ ನಂತ. ನಾವು ಯಾವಾಗ ಕೊಟ್ಟೋಕಂತೀವಿ ಗೊತ್ತಿಲ್ಲ. ಈಗರ ಮರಣ ಭಾಳ ಝಟ್ಪಟ್ ಬರಾಕತ್ತೈತ್ರಿ. ಮಕ್ಕಳನ್ನ ನೋಡಂಗಿಲ್ಲ ನೋಡ್ರಿ ನಮಗೂ, ಹಿಂದಿಲ್ಲ ಮುಂದಿಲ್ಲ ಮಕ್ಕಳೆಲ್ಲ ಏನಿಲ್ಲ. ಚಿಂತೆ ಮಾಡಬೇಡ್ರಿ, ಕರೋನಾ ಬಂದ ಪಟ್ಟಂತ ಹೋಗೋದ್ರಿ ನಾವು ಹೋಗ. ನಿನ್ನೆ ರೀ, ನಿನ್ನೆನೆ ರೀ ನಮ್ಮ ಎಸ್ ಎಸ್ ಕೆ ಸಮಾಜದಲ್ಲಿ ನಾವೆಲ್ಲ ಕ್ಲೀನ್ ಮಾಡ್ತೀವಿ ಮನೆ. ಮನೆಯೊಳಗೆ ಎಲ್ಲ ಕೌದಿ ತೊಳೆದು ಹಾಕಿದ್ರಂತ್ರಿ. ತೊಳೆದು ಹಾಕಿದ್ದಕ್ಕೆ ಕೆಲಸ ಮಾಡಿ ನಾ ಇದು ಅಮಾವಾಸ್ಯೆ ಮಹಾಲಯ ಇದನ್ನಾಗಿ ಎಲ್ಲ ಸ್ವಚ್ಛ ಮಾಡಿದಾಗ ಮನೆಯೊಳಗಿನ ಹೆಣ್ಮಕ್ಳು ಎಲ್ಲರೂ ಊಟಕ್ಕೆ ಕುಂತಾರೆ. ಮೂರುವರೆ ನಾಲ್ಕು ಗಂಟೆಗೆ ಜೋರು ಮಳೆ ಬರ್ತದೆ ನೋಡ್ರಿ. ಅಜ್ಜಿ ಸುಮ್ಮನೆ ಕೂಡಬಾರ್ದ್ರಿ, ಓಡ್ಕೊಂತ ಎಲ್ಲ ತೊಯ್ತಾವು ಒಣಗಿದ್ದ ತರಕ್ಕೆ ಹೋಗ್ಯಾಡ್ರಿ. ಅದು ಕಾಲಿಗೆ ಪೆಟ್ಟು ಬಿದ್ದ ಬಿಟ್ಲಂತ್ರಿ.
ಬಿದ್ದರೆ ಬರೇ ಕಾಲಿಗೆ ಒಂದು ಪೆಟ್ಟಾದಂತ ಸುಮ್ಮನೆ ಕುಂತ್ರಂತೆ. ಆಕಿಂದ ಕೊಪ್ಪಿಕರ ಐ ಸ್ಪೆಷಲಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ಇತ್ತಂತ್ರಿ. ಸಂಜೆ ಕರ್ಕೊಂಡು ಹೋದ್ರಂತ. ಕರ್ಕೊಂಡು ಹೋದ ಕೂಡಲೇ ನನಗೆ ಹಂಗಂಗೂ ಆಗಾಕತ್ತಿದ್ದೆ, ನಂಗೆ ಆರಾಮ ಅನಿಸ್ಬೋದಂತೇಳಿ ಮನೆಗೆ ಕರ್ಕೊಂಡು ನಡಿ ಅಂದಂತೆ. ಅಲ್ಲಿ ಕೂಡ್ಲಿಕ್ಕೂ ಸಮಾಧಾನ ಮಾಡಲಿಲ್ಲ. ಮನೆ ಕರ್ಕೊಂಡು ಬರೋ ತಕ್ಷಣ ಹೋಗೇ ಬಿಟ್ಲಂತ್ರಿ. ಆಕೆ ಕೊನೆಯದಿದ್ದು ಓದ್ಕೌದಿ ತೊಯ್ಬಾರ್ದಲ್ಲದರೆ ಅಂತ ಕಾಲದೊಳಗೆ ಯಾವಾಗ ಏನಾಗ್ತದೆ ಗೊತ್ತಿಲ್ಲ ರೀ. ಅದಕ್ಕಾಗಿ ಹೇಳ್ತಾ ರೀ, ನಿತ್ಯವೂ ನೀವು ಸ್ವಾಧ್ಯಾಯ ಮಾಡ್ತಾ ಇದ್ದಿದ್ದೆ ಆದರೆ ನಿಮ್ಮ ಬಾಯಲ್ಲಿಯೂ ಸಹಿತ ಮಾತು ಮಾತಿಗೆ ರೀ. ನನಗೆ ನಾ ಪ್ರವಚನ ಹೇಳ್ತೇನೆ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ ರೀ. ನಾ ಅತಿ ಚಿಕ್ಕ ವಯಸ್ಸಿನಿಂದಲೇ ನನಗೆ ಭಾಗವತ ಓದ್ತಿದ್ದೆ ರೀ. ನಮ್ಮ ಮನೆ ಹತ್ರ ಯಜುರ್ವೇದಿ ಅಂತೇಳಿ ಒಬ್ಬ ಬ್ರಾಹ್ಮಣರದ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಅವರು ಅಜ್ಜ ಇದ್ದ. ಅವನು ಬೆಳಗ್ಗೆ ಎದ್ದವರು ವೈಷ್ಣವ್ರು ರೀ. 4 ಗಂಟೆಗೆ ಭಾಗವತ ಓದ್ತಿದ್ರು. ಆಮೇಲೆ ಅವರು ಪೌರೋಹಿತ್ಯ ಮಾಡ್ತಾಯಿದ್ರು. ಪೌರೋಹಿತ್ಯ ಮಾಡಿ ಬಂದಿರುವಂತಹ ಅವು ಬದಾಮು ಉತ್ತತ್ತಿ ಒಣ ಕೊಬ್ಬರಿ ಎಲ್ಲ ಒಣಗಿನ ಮಕ್ಕಳದ್ದು ತಿನ್ನಿಸ್ತಿದ್ದರು ರೀ. ಅವ್ರ ಮನೆ ಬಿಟ್ಟು ಹೋಗುವಾಗ ಆ ಭಾಗವತವನ್ನು ನಮಗೆ ಕೊಟ್ಟರು ರೀ ಅವರು. ಅತಿ ಅದು ಸ್ಟೋರಿ ಬುಕ್ ಅಂತ ಓದೇನ್ರಿ ನಾನು. ಅದು ಸ್ಟೋರಿ ಅದ್ರಾಗಿನ ಕತೆ ಹೇಳ್ತಿದ್ದರು ಅವ್ರು. ಭಾಗವತದ್ದೆಲ್ಲ ಕತೆ ಹೇಳ್ತಿದ್ರು. ಇಂಥ ಇಷ್ಟೊಂದು ಕತೆ ಅದಾವಲ್ಲ ಇದ್ರಾಗ ಅಂತೇಳಿ ಅವ್ರು ಕೊಟ್ಟರು ರೀ. ಕೊಟ್ಟು ಅವರು ಒಂದು ರೂಲ್ಸ್ ಹೇಳಿದರು, ಇದನ್ನು ಓದಬೇಕಂದ್ರೆ ಒದ್ದಿ ಬಟ್ಟೆಯಿಂದ ಓದಬೇಕು, ಮತ್ತು ಬೆಳಗಿನ ಸ್ಟಾರ್ ಮಾರ್ನಿಂಗ್ ಸ್ಟಾರ್ ಇರೋದ್ರೊಳಗನೇ ಓದಿ ಮುಗಿಸ್ಬಿಡ್ಬೇಕು ಅಂದಿದ್ರು. ಅದರಲ್ಲಿಂದ ನಿಮಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತೈತೆ ಅಂದಿದ್ದಕ್ಕೆ ಇನ್ನೂ ಚಲೋ ಆಗ್ಬಿಡು ಅಂಥೇಳಿ ಬೆಳಿಗ್ಗೆ 3 ಗಂಟೆಗೆ ಅಂದರೆ ಅಲಾರಾಮ್ ಇಟ್ಟು ಎದ್ದು ಅದು ಭೇಟಿ ಕೊಟ್ಟರೆ ಅತಿ ಚಿಕ್ಕ ವಯಸ್ಸಿನಲ್ಲಿದ್ದೆಲ್ಲ ಅದು ಸ್ನಾನದ ಇದನ್ನು ಮಾಡಿ ಒದ್ದಿ ಬಟ್ಟೆಯಿಂದ ಭಾಗವತ ಓದ್ತಿದ್ದೀನಿ ನಾನು ಸುಮಾರು. ಆಮೇಲೆ ಅದು ಇಂಟ್ರೆಸ್ಟ್ ಬರಲಿಕ್ಕೆ ಶುರು ಆದ್ರಿ. ಅದ್ರೊಳಗೆ ಎಷ್ಟೋ ಗೊತ್ತಿರಿ, ಅವು ಕತ್ತಿ ಮತ್ತು ನನ್ನ ಗೆಳತಿಯಾಗಿ ಹೇಳ್ತಿದ್ದೆ ರೀ. ಅದನ್ನು ಹೇಳಿದಾಗ ಅದರೊಳಗೆಲ್ಲ ಚಂದ ಚಂದ ಏನೇನೋ ಉಪದೇಶ ಬರೋದನ್ನು ಯಾರ್ಯಾರಿಗೋ ಅದರ ಸಂಸ್ಕೃತ ಬಂದಿದ್ದನ್ನು ಕೇಳ್ತಿದ್ದೆ ರೀ. ಅವಾಗ ಸ್ವಾಮೀಜಿಯವ್ರು ನನ್ನ 14 ವಯಸ್ಸಿಗೆ ಸಿಕ್ಕಾರೆ. ಅವ್ರ ಕಡೆಯಿಂದ ಹಂಗೆ ಶುರು ಆತ್ರಿ. ಅದಕ್ಕಾಗಿ ಹೇಳ್ತಾರೆ, ಒಂದು ಒಳ್ಳೆ ಹ್ಯಾಬಿಟ್ ಇಟ್ಕೊಂಡ್ರೆ ಜೀವನ ಎಂತೆಂಥ ಸಾಧು ಸಂತರನ್ನು ನೋಡುವಂತಹ ಒಂದು ಪುಣ್ಯ ಲಾಭ ಆಯ್ತು ರೀ. ಒಂದು ಭಾಗವತ ನೋಡಿ, ಭಾಗವತದಿಂದ ಭಗವದ್ಗೀತಾ ಎಂದು ಮುಟ್ಟಿದೆ ನೋಡಿರಿ. ಭಾಗವತ್ನೂ ಓದಲಿಲ್ಲ ರೀ ನಾನು. ಭಗವದ್ಗೀತಾ ಅಲ್ಲೇ ಶಂಕರ ಭಾಷೆ ಸಮೇತವಾಗಿ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದ್ದಕ್ಕೆ ಈಗ ಅನಿಸ್ತೈತೆ ರೀ, ಎಂಥ ಅಲಭ್ಯ ಲಾಭ. ಕುಂತ್ರ ಎತ್ರ ಅವ ಬರ್ತಾವ್ರಿ ಬಾಯ ಮಾಡಿದ್ದುನ್ನೋ ಮಾರಾಯ ಅಂತಾರೆ ನೋಡ್ರಿ. ನೀವು ಬಿತ್ತಿದ್ದನ್ನು ಬೆಳೆದುಕು ಅಂತಾರಲ್ಲ, ನೀವೇನು ಮಾಡ್ತೀರಿ ಅದನ್ನಲ್ಲಿ. ನಾ ಈಗೇನೂ ಅಧ್ಯಯನ ಮಾಡೋಂಗಿಲ್ಲ. ಯಾವ ಕಾಲಕ್ಕೆ ಆ ಭಗವಂತ ಏನು ಬುದ್ಧಿ ಕೊಟ್ಟಾರೆ ನಾನು ಮಾತಾಡ್ತೇನೆ ರೀ ಅಷ್ಟೇ. ಅದಕ್ಕಾಗಿ ಹೇಳ್ತಾರೆ, ಸ್ವಾಧ್ಯಾಯ ವ್ಯಸನಂ ಚೈವ ವಾಣ್ಮಯಂ ತಪವು ಚೆಂದ ವಾಚಿಕ ತಪಸ್ಸು. ಕೊನೆಯದಾಗಿ ಹೇಳ್ತಾರೆ, ಮಾನಸಿಕ ತಪಸ್ಸು ಮನ ಪ್ರಸಾದ ಸೌಮ್ಯತ್ವ ಮೌನ ಮಾತ್ಮ ನಿಗ್ರಹ ಭಾವ ಸಂಶುದ್ಧಿ ಇತ್ಯೇತದ ತಪೋ ಮಾನಸ ಮುಂಚತಿ. ಮನ ಪ್ರಸಾದ ಸೌಮ್ಯತ್ವ, ಮನಸ್ಸನ್ನು ಪ್ರಸಾದವಾಗಿಟ್ಟುಕೊಳ್ಳಬೇಕು. ಈ ಮನಸ್ಸನ್ನು ಡಿಪ್ರೆಷನಕ್ಕೆ ನೆಗೆಟಿವ್ ಥಿಂಕ್ ಮಾಡಬಾರ್ದ್ರಿ. ಕಲ್ ಕ್ಯಾ ಹೋಗ ಕಿಸ್ಕೋ ಪತ ಆದಿ ಜಿಂದಗಿ ಕಾಲೇಲೋ ಮಜಾ ಮಜಾ. ಇವತ್ತಲ್ಲಿ ನಾಳೆ ಕರೋನಾ ಬರ್ತಿತ್ತು ಅನ್ನೋದು ಯಾರಿಗೆ ಗೊತ್ತಿರಿ? ಪಾಯ ಎಲ್ಲಾರು ನೋಟ್ ಬ್ಯಾನ್ ಆಗ್ತೈತೆ ಅನ್ನೋದು ಯಾರಿಗೆ ಗೊತ್ತಿತ್ತು? ಒಂದು ಕ್ಷಣಾರ್ಧದೊಳಗೆ ಏನಾಗ್ತೈತೆ ಗೊತ್ತಿಲ್ಲ ರೀ. ಜೀವನ ನಮ್ಮ ಅಣ್ಣನ ಮಗ 2-3 ದಿನದ ಹಿಂದೆ ರೀ ಕಂಪೌಂಡ್ ಮೇಲೆ ನಿಂತದ ಕಿಟಕಿ ಜಾಡ್ಸಕ್ಕೆ ಹೋಗಿ ಜಾರಿ ಕಾಲು ಮುಡ್ಕೊಂಡ. ಒಂದು ಕ್ಷಣದಲ್ಲಿ ಹುಚ್ಚು ಬಿ ಓಸಕ್ತಾಯ ಅಘಟಿತ ಘಟನಾ ಪಟಿಯ ಸೀಮಾಯ. ಈಕೆ ಮಾಯಾ ಭಾ ಭಾ ಒಂದು ವಿಚಿತ್ರದಲ್ಲಿ ಈ ಜಗತ್ತಿನಲ್ಲಿ ಒಂದು ಅಲೌಕಿಕ ಶಕ್ತಿ ಅದ ರೀ. ಆ ಅಲೌಕಿಕ ಶಕ್ತಿ ಅದು ನಮಗೆ ಕಾಣಿಸಂಗಿಲ್ಲ ಅಂತಿಲ್ಲ ರೀ. ಅದು ನಾವು ಎಲ್ಲ ಕಡೆ ಅದ ತುಂಬೇತಿ. ಆ ಜಗನ್ಮಾತೆ ಅಲೌಕಿಕ ಶಕ್ತಿ ರೀ. ಆ ಶಕ್ತಿ ಒಳಗೆ ಅದಕ್ಕಾಗಿ ನಾನು ಇವತ್ತು ಹೇಳ್ಬೇಕಂತಿದ್ದರೆ ಇದ್ರಿ ಸಹಸ್ರನಾಮ ಲಲಿತಾ ಸಹಸ್ರನಾಮ ಅವಳೆ ನೀವು ನಿತ್ಯವೂ ಪಠಿಸ್ತೀರಿ. ಆ ಪಠಿಸುವಂತಹ ಒಂದೆರಡು ಶ್ಲೋಕದ ಬಗ್ಗೆ ಮಾತಾಡಬೇಕು ಅಂತಿದ್ದೆ. ಆದರೆ ಆ ಬ್ರಹ್ಮಚಾರಿಣಿಯ ಬಗ್ಗೆ ಹೇಳಿದೆ, ಆಕೆ ತಪಸ್ಸು ಮಾಡ್ತಿದ್ಲು ಅಂದ ತಪಸ್ಸಿನ ಬಗ್ಗೆ ಹೇಳ್ತಾ ಹೋದೆ. ಆ ತಪಸ್ಸಿನಲ್ಲಿ ಹೇಳ್ತಾರೆ ಅವರು, ಮನಃಪ್ರಸಾದವಾಗಿ ಇಟ್ಟುಕೊಳ್ಳೋದು ದೊಡ್ಡ ತಪಸ್ಸು. ಆ ತಪಸ್ಸು ಮಾಡಬೇಕಂದ್ರೂ ಸಹಿತ ಆ ದೇವಿ ಇಚ್ಛೆ ಇರಬೇಕು. ಇದಕ್ಕೂ ನಮ್ಮ ಎಲ್ಲದಕ್ಕೂ ಮೂಲ ಕಾರಣ ಅಂದರೆ ಆ ಜಗಜ್ಜನನಿ ಜಗದಂಬಾನಲ್ಲಿ ಆ ರಾಮಕೃಷ್ಣ ಪರಮಹಂಸರ ತಾಯಿ ಕಾಳಿಕಾದೇವಿಯ ಕೃಪೆಯಿಂದಲೇ ನಮಗೆ ಎರಡು ಮಾತಾಡಲಿಕ್ಕೆ ಬರ್ತಿದ್ರು.
ನಮ್ಮ ಸ್ಕೂಲ್ ಹತ್ರ ಎರಡನೇ ನಂಬರ್ ಸ್ಕೂಲ್ ರೀ ನನ್ನದು ಭೋಗಾರ್ಪಣೆಯಲ್ಲಿ, ಅಲ್ಲಿ ಹಿಂದನೇ ಶಂಕರ ಮಠದ ಹತ್ತಿರ ಇರುವಂತಹ ಕಾಳಿಕಾ ಟೆಂಪಲ್ ರೀ. ನಾ ಎರಡನೇ ತಾಯಿ ಇದ್ದಾಗಿಂದ ಹೋಗಿದ್ದು ನನಗೆ ನೆನಪದಲ್ಲಿ, ಅವಾಗಲಿಂದ ಹೋಗ್ತಾ ಇದ್ದಿದ್ದು ಇನ್ನೂ ಹೋಗ್ತೇನೆ ನಾನು. ಆ ದೇವಿ ನನಗೆ ಮೂರ್ತಿ ಅನಿಸಂಗಿಲ್ಲ ರೀ, ನನಗೆ ಸ್ಪಂದಿಸ್ತೈತೆ ಅನ್ನಿಸ್ತೈತೆ. ಆ ದೇವಿಯಿಂದಲೇ ಒಂದೆರಡು ಮಾತಾಡ್ತೇನೆ ಅನ್ನಿಸ್ತೈತೆ. ಅದಕ್ಕಾಗಿ ಹೇಳ್ತಾರೆ ಆ ದೇವಿ ಯಾವ ಸ್ವರೂಪದಲ್ಲಿದ್ದಾಳೆ ಅಂತ ಹೇಳಿದರೆ, ಒಂದು ಹೇಳ್ತೇನೆ, ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಸರ್ವಾಧಾರ ಸುಪ್ರತಿಷ್ಠಾ ಸದಸದ್ರೂಪಧಾರಿಣಿ. ಇಚ್ಛಾಶಕ್ತಿ ಎಲ್ಲ ಕಡೆ ಇಚ್ಛಾ ತುಂಬೈತಿ. ಮೊದಲು ಜಾಗೃತ ಆಗೋದು ಇಚ್ಛಾ, ಇಚ್ಛಾನ ದೇವಿ ರೀ, ಇಚ್ಛಾಶಕ್ತಿ. ತದನಂತರ ಜ್ಞಾನಶಕ್ತಿ ರೀ, ನಿಮಗೆ ಯಾವುದೇ ಇಚ್ಛೆ ಆದರೂ ನಿಮಗೆ ಜ್ಞಾನ ಬೇಕು, ಜ್ಞಾನದಿಂದಲೇ ಕ್ರಿಯೆ ಉಂಟಾಗುತ್ತದೆ. ಅದಕ್ಕಾಗಿ ರೈಟ್ ಸಹೋದರರು ಅವ್ರ ಇಚ್ಛಾ ಆದರೆ ಹಾರಾಡಬೇಕಂತ ಇಚ್ಛಾ ಆಯಿತು, ಅದನ್ನು ವಿಮಾನ ಮಾಡಲಿಕ್ಕೆ ಅವರು ಜ್ಞಾನವನ್ನು ಪಡೆದುಕೊಂಡರು. ಆ ಜ್ಞಾನದಿಂದ ಕ್ರಿಯೆಯಲ್ಲಿ ತೊಡಗಿದರು, ಜಗತ್ತಿಗೇ ಅವರು ಒಂದು ವಿಮಾನವನ್ನು ಕೊಟ್ಟರು. ಅದಕ್ಕಾಗಿ ಹೇಳ್ತಾರೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಸರ್ವ ಆಧಾರ ಅಂತ ಹೇಳಿದರೆ, ಜಗತ್ತಿಗೆ ಆಧಾರವೇ ಅದೇ. ಯಾವುದರಿಂದ ಸೂರ್ಯ ಚಂದ್ರರು ಬೆಳಗ್ತಾರೋ, ಯಾವುದರಿಂದ ಈ ಪೃಥ್ವಿ ತಿರುಗ್ತಾ ಇದೆಯೋ, ಯಾವುದರಿಂದ ಎಲ್ಲ ಗಿಡ ಹೂಗಳಲ್ಲಿ ಹಣ್ಣು ತುಂಬುತ್ತಾ ಇದೆಯೋ, ಅದಕ್ಕೆ ಸರ್ವಾಧಾರ. ಅದಕ್ಕೆ ಚಕ್ಷುಷ ಚಕ್ಷುಃ ಶ್ರೋತ್ರಸ್ಯ ಶ್ರೋತ್ರಃ ಜಿಹ್ವಸ್ಯ ಜಿಹ್ವಾ ಕರ್ಣಸ್ಯ ಕರ್ಣಃ ಮನಸೋ ಮನಸಃ ತದೇವ ಬ್ರಹ್ಮ ತದ್ವಿದ್ಯೆ. ಕೇನೋಪನಿಷತ್ತು ಹೇಳ್ತೈತಿ ಅದರಲ್ಲಿ ಸರ್ವಾಧಾರ. ಸುಪ್ರತಿಷ್ಠ ಹಂಗಿಲ್ಲರೆ ಸುಷ್ಟುಂ ಪ್ರತಿಷ್ಠ, ಒಂದು ಅಧಿಷ್ಠಾನ ಇದೆ ಅಂತೇಳಿ ನಾವೆಲ್ಲರೂ ಅದೇವ ರೀ, ಅಧಿಷ್ಠಾನ ಇಲ್ಲಂದ್ರೆ ಇಲ್ಲವೇ ಇಲ್ಲ. ಸತ್ ಅಸತ್ ಸ್ವರೂಪಿಣಿ, ನ ಸತ್ತನ್ನಾನು ಸದ ಇದೆ ಅನ್ನೋಕ್ಕೂ ಬರೋದಿಲ್ಲ, ಇಲ್ಲ ಅನ್ನೋಕ್ಕೂ ಬರೋದಿಲ್ಲ. ಅದಕ್ಕಾಗಿ ಅಂಥ ದೇವಿಯ ಒಂದು ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಈ ನವರಾತ್ರಿಯಲ್ಲಿ. ನಾವು ಎಲ್ಲ ತಾಯಂದಿರಿಗೂ ಸಹಿತ ನಾವು ದೇವಿ ಸ್ವರೂಪ ಅಂತೇಳಿನೇ, ಅವರಿಗೂ ಸಹಿತ ನಾವು ಹೂ ಹಣ್ಣು ಉಡಿ ತುಂಬುವಂತಹ ಕಾರ್ಯಕ್ರಮ ಮಾಡ್ತೀವಿ. ಈ ಮಕ್ಕಳಿಗೂ ಸಹಿತ ನಾವು ದೇವಿ ಸ್ವರೂಪ, ಅಷ್ಟಾವರ್ಷ ಅಂತ ಹೇಳಿದರೆ 8 ವರ್ಷದ ಹುಡುಗಿಯರಿಗೆ ನಾವು ಮಾ ದುರ್ಗಾ ಅಂತೇವೆ. ಅದು ಅಪ್ರಕಟ ಶಕ್ತಿ, ಅದರಲ್ಲಿ ಇನ್ನೂ ಶಕ್ತಿ ಹೆಚ್ಚಿಗೆ ಇರ್ತೈತಿ. ಅದಕ್ಕಾಗಿ ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಆ ದೇವಿಯನ್ನು ನಾವು ಕಾಣುತ್ತಾ ನಮ್ಮ ಜೀವನದಲ್ಲಿ ವಾಚಿಕ ಶಾರೀರಿಕ ತಪಸ್ಸು, ವಾಚಿಕ ತಪಸ್ಸು, ಮಾನಸಿಕ ತಪಸ್ಸು ಮಾಡುವಂತಹ ಇವತ್ತಿನ ಪವಿತ್ರ ದಿನ. ಈ ತಪಸ್ಸಿನ ಬಗ್ಗೆಯೇ ಕೂಡ ಈ ಒಂದು ಪವಿತ್ರವಾಗಿರುವಂತಹ ಮಾತಾಶ್ರಮದಲ್ಲಿ ನನಗೂ ಕೂಡ ತಾಯಿ ಜಗನ್ಮಾತೆಯ ಎದುರುಗಡೆ ಎರಡು ಮಾತನಾಡಲಿಕ್ಕೆ ಮಾತಾಜಿಯವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅನಂತಾನಂತ ಧನ್ಯವಾದಗಳು. ಮತ್ತೆ ಮತ್ತೆ ಹೀಗೆ ಪುನಃ ಪುನಃ ನಿಮ್ಮೆಲ್ಲರೂ ನೋಡುವಂಥ ಸೌಭಾಗ್ಯ ನನ್ನದಾಗಲಿದೆ ಅಂತ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡ್ತೇನೆ. ಓಂ.